ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸತೀಶ್ ಕುಮಾರ್ ಬಿರಾದರ್. ಮೊದಲಿಗೆ ಮುಖ್ಯಾಂಶಗಳು. ಪೊಲೀಸರು ಸಾರ್ವಜನಿಕರ ಕೊಡುವ ಪ್ರಶಸ್ತಿಗೆ ಪಾತ್ರರಾಗಬೇಕು ಸೂರ್ಯವಂಶಿ. ಮೊದಲ ಹಂತದ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ. ಉದ್ಯೋಗ ಮೇಳದಿಂದ ನಿರುದ್ಯೋಗಿ ವಿದ್ಯಾವಂತರಿಗೆ ಉದ್ಯೋಗ ದೊರೆಯುತ್ತದೆ ಶಾಸಕ ರಹೀಂ ಖಾನ್. ವಿವಿಧ 22 ಪ್ರಕರಣದಲ್ಲಿ ಭಾಗಿಯಾದ 4 ಆರೋಪಿಗಳ ಪೈಕಿ ಇಬ್ಬರ ಬಂಧನ ಎಸ್ಪಿ ಪ್ರಕಾಶ್. ಮಕ್ಕಳನ್ನು ಗ್ಲೋಬಲ್ ಲೀಡರ್ಗಳಾಗಿ ಮಾಡುವುದೇ ನಮ್ಮ ಶಾಲೆ ಉದ್ದೇಶ ಕರ್ನಲ್ ಶರಣಪ್ಪ. ಗಡಿನಾಡು ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಾಹಿತ್ಯ ಸಮಾಜ ಸೇವಕ ಪ್ರಭುಶೆಟ್ಟಿ ಸೈನಿಕರಿಗೆ ಆಯ್ಕೆ. ಸುದ್ದಿಯ ವಿವರಗಳು. ಪೊಲೀಸ್ ಇಲಾಖೆ ವತಿಯಿಂದ ಏಪ್ರಿಲ್ 2 ಬೀದರ್ ನಗರದ ಪೊಲೀಸ್ ಕವಾಯತ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಪೊಲೀಸ್ ಅಧಿಕಾರಿ ಸೂರ್ಯವಂಶಿ ಇವರು ಗೌರವ ವಂದನೆ ಸ್ವೀಕರಿಸಿದರು. 1965 ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದೆ. ಇದರ ನೆನಪಿಗಾಗಿ ಪೊಲೀಸ್ ಧ್ವಜ ದಿನ ಆಚರಿಸಲಾಗುವುದು. ಈ ದಿನವನ್ನು ಪೊಲೀಸರ ಕಲ್ಯಾಣ ದಿವಸ ಎಂದು ಕರೆಯುತ್ತಾರೆ. ಈ ದಿವಸದಂದು ಪೊಲೀಸರಿಗೆ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಅನೇಕ ಕಲ್ಯಾಣಕಾರಿ ಕಾರ್ಯಕ್ರಮಗಳನ್ನು ಹಾಗೂ ಮನೋರಂಜನೆ ಚಟುವಟಿಕೆಗಳು ಹಮ್ಮಿಕೊಂಡು ಸ್ಫೂರ್ತಿ ತುಂಬುವ ದಿನವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕಮ್ ಹೇಳಿದರು. ಇಂದಿನ ದಿನ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರೇ ಕೂಡ ನೆನಪಿಗೊಳ್ಳುವುದು, ಅವರ ಕಲ್ಯಾಣಕ್ಕಾಗಿ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು, ಇದು ಬಗ್ಗೆ ಕೂಡ ಈ ದಿನಕ್ಕೆ ಪೊಲೀಸ್ ಕಲ್ಯಾಣ ದಿನ ಕೂಡ ಒಂದು ಕೂಡ ಆಚರಿಸಲಾಗುತ್ತದೆ. ಇವತ್ತಿನ ದಿನ ಒಂದು ಖುಷಿ ತರುವಂಥ ವಿಷಯ ತಮ್ಮಲ್ಲಿ ಗಮನಕ್ಕೆ ತರಲು ಇಚ್ಛಿಸಂದರೆ, ನಮ್ಮ ಜಿಲ್ಲೆಯಿಂದ ಶ್ರೀ ಶರಣ ಬಸವೇಶ್ವರ ಪೊಲೀಸ್ ವೃತ್ತ ನಿರೀಕ್ಷಕರು ಬೀದರ್ ನಗರ ವೃತ್ತ ಮತ್ತು ಶ್ರೀ ಅಲಿಸಾ ಪೊಲೀಸ್ ವೃತ್ತ ನಿರೀಕ್ಷಕರು ಬಸವ ಕಲ್ಯಾಣ ವೃತ್ತ, ಈ ಇಬ್ಬರು ಪೊಲೀಸ್ ಅಧಿಕಾರಿಗಳವರಿಗೆ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಮಂತ್ರಿಗಳಿಗೆ ಪದಕ ಪ್ರದಾನ ಮಾಡಲಾಗುತ್ತದೆ. ಇದು ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಯ ಸಿಕ್ಕಿದ ಒಂದು ಗೌರವ ಎಂದು ನಾನು ಭಾವಿಸುತ್ತ. ಉಳಿದ ಅಧಿಕಾರಿಗಳು ಸಹ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರ್ವಹಿಸಿ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಪದಕಕ್ಕೆ ಪಾತ್ರ ಆಗಿರುವುದು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಪೊಲೀಸ್ ಹುದ್ದೆ ಜಗತ್ತಿನ ಎಲ್ಲಾ ಹುದ್ದೆಗಳಿಗಿಂತ ಗೌರವಯುತವಾಗಿದ್ದು, ತಮ್ಮ ಸ್ಥಾನ ಹಾಗೂ ಸಮವಸ್ತ್ರದ ಬಗ್ಗೆ ಅಭಿಯಾನ ಇರಿಸಿ ಸರ್ಕಾರ ಕೊಡುವ ಮೆಡಲ್ಗಿಂತ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಿ ಅವರಿಂದ ಸೆಲ್ಯೂಟ್ ಹೊಡೆದುಕೊಳ್ಳುವಂತಹ ಪ್ರಾಮಾಣಿಕ ಕಾರ್ಯ ಮಾಡುವಂತೆ ನಿವೃತ್ತ ಡಿವೈಎಸ್ಪಿ ಎಂಇ ಸೂರ್ಯವಂಶಿ ತಿಳಿಸಿದರು. ಸಬ್ ಇನ್ಸ್ಪೆಕ್ಟರ್ ಮನೆ ಹೊರಗೆ ಯಾವಾಗ ಬಂದ್ರು ಈ ಕಡೆ ಮೊಬೈಲ್ ಹೋಗ್ತದ, ಬಂದ ಹೊರಗ ಯಾವ ಕಡೆ ಹೋಗಿದ, ಯು ಶುಡ್ ಬಿ ಎಕ್ಸ್ಟ್ರಾ ಕಾಶಿಯಸ್, ಟೈಮ್ ಈಸ್ ವೆರಿ ಹಾರ್ಡ್ ಫಾರ್ ಯು. ನಿಮ್ಮಗೆ ಈಗ ಫಸ್ಟ್ ನಿಮಗೆ ನೀವು ರಕ್ಷಣೆ ಮಾಡೋದು ಪರಿಸ್ಥಿತಿ ಬಂದುಬಿಟ್ಟಿದೆ ಇಲ್ಲಿ ಈಗ. ಬಟ್ ವಿ ಆರ್ ಆಲ್ ಅನ್ಸಂಗ್ ಹೀರೋಸ್. ನಿಮ್ಮ ಅಪ್ರಿಷಿಯೇಷನ್ ಮಾಡೋರು ಪಬ್ಲಿಕ್ಕೂ ಇಲ್ಲ, ಸುಪೀರಿಯರ್ಸು ಇಲ್ಲ, ಸಬಾರ್ಡಿನೇಟ್ಸು ಇಲ್ಲ. ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡಬೇಕು, ನಿಮಗೆ ನೀವೇ ಗೈಡ್ ಮಾಡಬೇಕು, ನಿಮಗೆ ನೀವೇ ಕರೆಕ್ಟ್ ಮಾಡಬೇಕು. ಬಿ ಎ ಹೀರೋ ಆಫ್ ದ ಸ್ಟೇಜ್, ಲಿಸನ್ ಟು ಅವರ್ ಡಿಸಿಷನ್ ಶುಡ್ ಬಿ ಯುವರ್ಸ್. ನೋಡಿ, ಫಸ್ಟ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಏನಾದರೂ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಂದರೆ ನಾವು ಒಬ್ಬನೇ ಹ್ಯಾಂಡಲ್ ಮಾಡ್ತೀನಿ. ಇದು ನಾ ಮಾಡಿದ್ದೇ ಹೇಳ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಹೆಗಲ ಮೇಲೆ ಬಂದೂಕು ಇಟ್ಕೊಂಡು ಗುಂಡು ಹರಿಸೋದು ನಿಮ್ಮಲ್ಲಿ ಕರೇಜ್ ಇರಬೇಕು. ನಾವು ನಮ್ಮ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೆ ಹೇಳ್ತಿದ್ದೆ, ನಮ್ಮ ಪೂಜಾರಿಗೆ ಗೊತ್ತಿದೆ. ನಿಮ್ಮ ಮೇಲೆ ಒಂದು ಸೆಕೆಂಡ್ ಯೋಚನೆ ಮಾಡಲಾರ್ದು ಫೈರ್ ಮಾಡೋದಿದ್ದರೆ ಪಿಸ್ತಲ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ತೆಗೆದು ಬಿಟ್ಟು ಸೀರೆ ಹೊಡ್ಕೊಂಡು ಮನೆಗೆ ಹೋಗಿ ರಾಜೀನಾಮೆ ಕೊಟ್ಟು ಅಂತ ಹೇಳ್ತಿದ್ದೆ. ಯಾಕಂದ್ರೆ ನೀವು ನಿಮ್ಮ ಮೇಲೆ ಎಷ್ಟು ಜೀವಾವಳಿ ಸಾರ್ವಜನಿಕ ತಿರುಗಾಡ್ತಾ ಇದ್ದಾರ, ಮನೆ ಬಿಟ್ಟು ಪೊಲೀಸ್ ಮೇಲೆ ವಿಶ್ವಾಸ ಇಟ್ಕೊಂಡು. ಯಾವಾಗ ನಮ್ಮ ಸ್ವತಂತ್ರ ಸಿಕ್ತು ಅವಾಗ ನೆಹರೂಜಿ ಮುಂದೆ ಫಸ್ಟ್ ಬಂತು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ತೆಗೀರಿ. ಯಾಕಂದ್ರೆ ಪೊಲೀಸ್ ಮೇಲೆ ಭಾಳ ಅತ್ಯಾಚಾರ ಆಗ್ತಿತ್ತು ಅವಾಗ ಬ್ರಿಟಿಷ್ ಕಾಲದಲ್ಲಿ. ಅವಾಗ ಒಂದು ಮಾತು ಹೇಳಿದರು ನೆಹರೂಜಿಯವರು, ಈಗ ನಾನು ಡಿಕ್ಲೇರ್ ಮಾಡ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಖಾಸ್ತು ಮಾಡಿದೆ ಅಂತ. ನೀವು ಇಲ್ಲಿ ಎಷ್ಟು ಜನ ನಿಂತಿದ್ರಲ್ಲ, ಮನೆಗೆ ಹೋಗೋ ತನಕ ಎಷ್ಟು ಮನೆಗಳು ಸೇಫ್ ಇರ್ತಾವೆ ನಮಗೆ ಹೇಳಿ. ಇದರ ಅರ್ಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಮನೆ ಹತ್ರ ಹೋಗಿ ಕಾಯ್ತಾ ಇಲ್ಲ, ಇನ್ ದ ನೇಮ್ ಆಫ್ ಪೊಲೀಸ್ ಯು ಆರ್ ಆಲ್ ಸೇಫ್ ಅಂತ ಹೇಳಿದ. ಹೆಚ್ಚುವರಿ ಎಸ್ಪಿ ಶ್ರೀಹರಿ ಬಾಬು ಮಾತನಾಡುತ್ತಾ, ಹುಮ್ನಾಬಾದ್ ಸಿಪಿಎ ದತ್ತಾತ್ರೇಯ ಕರ್ನಾಡ್ ಡಿವೈಎಸ್ಪಿ ಚಂದ್ರಕಾಂತ್ ಪುಕಾರಿ, ಮುಖ್ಯಮಂತ್ರಿ ಪದಕ ಪುರಸ್ಕೃತರುಗಳಾದ ಸಿಪಿಐ ಶರಣ ಬಸವೇಶ್ವರ ಭಜಂತ್ರಿ ಹಾಗೂ ಅಲಿಸಾಬ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಪಿಎಸ್ಐಗಳು, ಸಿಬ್ಬಂದಿ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರ ಕುಟುಂಬಸ್ಥರು ಭಾಗವಹಿಸಿದರು. ಯ
ಎಆರ್ಎಸ್ ಎಂಡಿ ಇಕ್ಬಲ್ ಅವರ ನೇತೃತ್ವದಲ್ಲಿ ಬೀದರ್ ಧ್ವಜ ದಿನಾಚರಣೆಯ ಒಂದು ವಾರದ ಶ್ರಮದ ನಮ್ಮ ತಂಡದೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಿದ್ದಾರೆ. ಪರೇಡ್ ಕಮಾಂಡರ್ ಶ್ರೀ ಆರ್ ಪಿ ಶಶಿಧರ್ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಿದ್ದಾರೆ. ಎರಡನೇ ತಂಡ ಎಂಟನೇ ತಂಡದ ನಾಯಕ ಪಿ ಕೆ ರೂರಲ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾರೆ. ಪೊಲೀಸ್ ಇಲಾಖೆ ದುರ್ಗ ನಮ್ಮ ವೇದಿಕೆ ಮುಂಭಾಗ ಪಥ ಸಂಚಲನ ಆರಂಭಿಸಲು ಮುಖ್ಯ ಅತಿಥಿಗಳಿಂದ ಅನುಮತಿ. ಮತ್ತು ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ನಿಕಮ್ ಪ್ರಕಾಶ್ ಸಾಹೇಬ್ರೆ, ನಡೆದಿರುವ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮದವರೇ, ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ, ಇವತ್ತು ಪೊಲೀಸ್ ಧ್ವಜ ದಿನಾಚರಣೆ 2017 ಬೀದರ್ ಜಿಲ್ಲೆ ವತಿಯಿಂದ ಹಮ್ಮಿಕೊಂಡಂತಹ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಸಾರ್ಥಕವಾಯಿತು ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಯಾಕಂದರೆ ತಮ್ಮ ಅದ್ಭುತವಾದ ಅನುಭವಗಳು ಮಾತು ಅನ್ನೋದಕ್ಕಿಂತ ತಮ್ಮ ಅದ್ಭುತವಾದ ಅನುಭವಗಳಿಂದ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ನೀಡಿದಂತಹ ಸೂರ್ಯವಂಶಿಯವರಿಗೆ ಮನಸ್ಪೂರ್ವಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವತಿಯಿಂದ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ. ಜಿಲ್ಲೆ April 2-5 ನಡೆಯಲಿರುವ 5 ವರ್ಷದೊಳಗಿನ ಮಕ್ಕಳಿಗೆ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ಬೀದರ್ ನಗರದ ಪಾಪನಾಶ್ ಗೇಟ್ ಹತ್ತಿರದ ಫ್ಯೂಚರ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ April 2 ಚಾಲನೆ ನೀಡಲಾಯಿತು. ಬೀದರ್ ನಗರದ ಶಿವನಗರ ಉತ್ತರದಲ್ಲಿರುವ ಫ್ಯೂಚರ್ ಕಿಡ್ ಶಾಲೆಯಲ್ಲಿ 2017 ಸಾಲಿನ ಮೊದಲ ಹಂತದ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಫ್ಯೂಚರ್ ಕಿಡ್ ಶಾಲೆ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಈ ಅಭಿಯಾನಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತ್ಬಾಯಿ ಶೇರಿಕಾರ್ ಅವರು ಮಗುವಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಚಾಲನೆ ನೀಡಿದರು. ಭಾರತ ಕಳೆದ 5 ವರ್ಷಗಳ ಮೊದಲೇ ಪೋಲಿಯೋದಿಂದ ಮುಕ್ತವಾಗಿದ್ದು ಭವಿಷ್ಯದಲ್ಲಿ ದೇಶದಲ್ಲಿ ಒಂದೂ ಸಹ ಪೋಲಿಯೋ ಪ್ರಕರಣ ಬೆಳಕಿಗೆ ಬಾರದಿರಲು ಈ ಅಭಿಯಾನ ಮುಂದುವರಿಸಲಾಗಿದ್ದು ಈ ತಿಂಗಳ 30 ಎರಡನೇ ಹಂತದ ಅಭಿಯಾನ ನಡೆಸಲಾಗುವುದು. ಸಾರ್ವಜನಿಕರು ಈ ಅಭಿಯಾನ ಲಾಭ ಪಡೆದು 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಹನಿ ಹಾಕಬೇಕೆಂದು ಭಾರತ್ಭಾಯಿ ಶೇರಿಕಾರ್ ಕರೆ ನೀಡಿದರು. ದಿನಾಚರಣೆ 0 ಹಿಡಿದು 5 ವರ್ಷದ ಮಕ್ಕಳಿಗೆ ಹಾಕಬೇಕು. ಎಲ್ಲ ಮಕ್ಕಳಿಗೆ ಸ್ಕೂಲು, ಅಂಗನವಾಡಿ, ಮನೆ ಮನೆಗೆ ಎಲ್ಲ ನರ್ಸ್ಗಳು ಹೋಗಿ ಮಕ್ಕಳಿಗೆ ಹಾಕಿ ಬರಬೇಕು. ಇದೊಂದು 4 ದಿವಸ ನಿಮ್ಗೆ ಡ್ಯೂಟಿ. ಎಲ್ಲಿ ಮಕ್ಕಳು ಮನೆಯಾಗಿರ್ತಾರೆ ಆ ಮಕ್ಕಳಿಗೂ ಹೋಗಿ ಹಾಕಬೇಕು. ಯಾರು ಬರ್ತಾರೆ ಯಾರು ಬರಲ್ಲ ಅದು ನೀವು ಗುರುತು ಮಾಡಿ ಮಕ್ಕಳಿಗೆ ಹಾಕಬೇಕು ಅಂಥೇಳಿ ನಂಗೆ ಇಲ್ಲಿ ಕರೆದು 2 ಮಾತು. ಈ ವರ್ಷ 3 ಲಕ್ಷ ಮನೆಗಳಿಗೆ ಭೇಟಿ ನೀಡಿ ಪ್ರತಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುವುದು. ಸಾರ್ವಜನಿಕ ಜಾತ್ರೆ, ಸಭೆ ಸಮಾರಂಭಗಳು ಆಯಾ ಕಠಿಣ ಪ್ರದೇಶಗಳಿಗೂ ಸಹ ತೆರಳಿ ತಮ್ಮ ಆರೋಗ್ಯ ಸಿಬ್ಬಂದಿಗಳು ಈ ಅಭಿಯಾನ ಯಶಸ್ವಿಗೊಳಿಸಬೇಕು ಎಂದು ಬೀದರ್ ನಗರದ ಸಭೆ ಹಂಗಾಮಿ ಅಧ್ಯಕ್ಷೆ ಶಾಲಿನಿ ರಾಜ್ಕುಮಾರ್ ಚಿಂತಾಮಣಿ ಹೇಳಿದರು. ಬಂದಿದ್ದಾರೆ, ಇವತ್ತು ನಾವು ಈ ಲಸಿಕೆ ಸ್ಟಾರ್ಟ್ ಮಾಡಿವಿ. ನೀವೆಲ್ಲ ನಮ್ಮ ಇಂಡಿಯಾನಲ್ಲಿ ನಮ್ಮ ಪೋಲಿಯೋ ನಿರ್ಮೂಲನ ಆ್ಯಕ್ಚುಲಿ 99% ಆಗಿದೆ ಆಗಿದೆ. ಇವತ್ತಿನಲ್ಲಿ ಯಾರಿಗೂ ಪೋಲಿಯೋ ಇದು ಆಗ್ತಾ ಇಲ್ಲ. ಬಿಫೋರ್
ನಮ್ಮ ಜನ್ರೇಷನ್ ಅವಾಗ ಪೋಲಿಯೋ ಏನಿದ್ದಿಲ್ಲ. ಈಗ ನೀವು ಇದೇನು ಸ್ಟಾರ್ಟ್ ಮಾಡಿ ನಮ್ಮ ಇಂಡಿಯಾನಲ್ಲಿ ಫುಲ್ 100% ನಿರ್ಮೂಲನೆ ಆಗಬೇಕು. ನೀವೆಲ್ಲ ನರ್ಸ್ಗಳೆಲ್ಲ ಮನೆ ಮನೆಗೆ ಹೋಗ್ತಾರೆ, ಈ ಲಸಿಕೆ ಎಲ್ಲರಿಗೆ ಹಾಕ್ತಾ ಇದ್ದಾರೆ. ಇನ್ನು ನಾವು ನೆಕ್ಸ್ಟ್ ಇಯರ್ ಇದು ಏನೂ ಇರಬಾರ್ದು, ಪೋಲಿಯೋ ಫುಲ್ ನಿರ್ಮೂಲನೆ ಆಗಬೇಕು ಇಂಡಿಯಾನಲ್ಲಿ. ಬೀದರ್ ಶಾಸಕರಾದ ರಾಜ ಉಗ್ರಣ ನಿಗಮದ ಅಧ್ಯಕ್ಷ ರಹೀಂ ಖಾನ್ ಮಾತನಾಡಿ, ಬೀದರ್ ಜಿಲ್ಲೆಯ 3.5 ಲಕ್ಷ ಮನೆಗಳಿಗೆ ಆ ಮನೆ ಮನೆಗೆ ತೆರಳಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಬೇಕು ಎಂದರು. 3.5 ಲಕ್ಷ ಮನೆಗಳು ಇದೆ, ಅದರಲ್ಲಿ ಸುಮಾರು ವರ್ಷಕ್ಕೆ ಪೋಲಿಯೋ ಡ್ರಾಪ್ ಮನೆ ಮನೆಗೆ ಹೋಗಿ ಹಾಕ್ತಾರೆ. ಮತ್ತು ತಿರ್ಗಾ ಈ ಸಲ ಇಡೀ ನಮ್ಮ ಡಿಸ್ಟಿಕ್ನಲ್ಲಿ ಕಂಪ್ಲೀಟ್ 3 ಲಕ್ಷ ಮನೆಗಳಿಗೆ ಹೋಗಿ ಮನೆ ಡೋರ್ ಟು ಡೋರ್ ಹೋಗಿ ಮತ್ತು ಇನ್ನೊಂದು ಸಲ ಆ ಪೋಲಿಯೋ ಡ್ರಾಪ್ ಹಾಕಬೇಕಂತ ಪ್ರೋಗ್ರಾಮ್ ಆಗಿದ್ದಾರೆ ಸರ್ಕಾರದಿಂದ. ಅದರಿಗೆ ನಾವು ಎಲ್ಲರೂ ಬಂದು ಅವರಿಗೆ ಸಪೋರ್ಟ್ ಮಾಡಿದ್ದೆವು. ಮನೆ ಮನೆಗೆ ತಿರ್ಗಾ ಇದು ಕಂಪ್ಲೇಂಟ್ ಬರಬಾರ್ದು ಅಂತ ಅದ್ರ ಸಲಗೆ ತಾವು ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಹೆಣ್ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಎಸ್ಪೆಷಲಿ ಮಕ್ಕಳಿಗೆ ಟೇಕ್ ಕೇರ್ ಮಾಡಬೇಕು ಚೈಲ್ಡ್ಹುಡ್ನಲ್ಲಿ, ಯಾಕಂದರೆ ಮುಂದೆ ಫ್ಯೂಚರ್ನಲ್ಲಿ ಅವ್ರದ್ದು ಭವಿಷ್ಯ ಇರ್ತದೆ. ಅದ್ರ ಸಲಗೆ ಪೋಲಿಯೋ ಡ್ರಾಪ್ ಕಂಪಲ್ಸರಿ ಅವರಿಗೆ ಕೊಡಬೇಕಂತ ನಾನು ತಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಮೀಡಿಯಾ ಮತ್ತು ಟಿವಿಯಿಂದ ಮತ್ತು ಪತ್ರಕರ್ತರಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂತ ನಾನು ಕೇಳ್ಕೊತೀನಿ. ಜಿಲ್ಲಾರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಂ ಎ ಜಬ್ದಾರ್, ಜಿಲ್ಲೆಯ ಹಿರಿಯ ವೈದ್ಯರುಗಳಾದ ಡಾಕ್ಟರ್ ಅನಿಲ್ ಚಿಂತಾಮಣಿ, ಜಿಲ್ಲಾರೋಗ್ಯ ಶಿಕ್ಷಣ ಅಧಿಕಾರಿ ಡಾಕ್ಟರ್ ಸುಭಾಷ್ ಬುದಾಳೆ, ಫ್ಯೂಚರ್ ಕೇರ್ ಶಾಲೆಯ ಅಧ್ಯಕ್ಷ ಸಂದೀಪ್ ಶೆಟ್ಕರ್, ಶಾಲೆಯ ಪ್ರಾಚಾರ್ಯ ಚಿತ್ರ ಶೆಟ್ಕರ್, ಆರೋಗ್ಯ ಸಹಾಯಕಿಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಇದ್ದರು. ಸರ್ ವಯಸ್ಸಿ ಪಕ್ಕ ಸರ್ ಆಪ್ ಇದರ್ ಬೇಕೆ ಸರ್ ಆಪ್ ಇದರ್ ಪೋಲಿಯೋ ಡಾಲ್ನೆ ಹಾ ಹೋಯ್ತು ಹೋಯ್ತು ಇದರ ವಯಸ್ಸಿದ ಪಕ್ಕ ಸರ್ ಇದರ್ ದೇಖೋ ಪಕ್ಕ ಅಲ್ಲಿ ಇದರ್ ದೇಖೋ ಅಲ್ಲಿ ಮಾತು April 2 ಬೀದರ್ ನಗರದ ಬರಿದ ಶಾಹಿ ಫಂಕ್ಷನ್ ಹಾಲ್ನಲ್ಲಿ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗಾಗಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು. ಈ ಉದ್ಯೋಗ ಮೇಳದಿಂದ ಬೀದರ್ ಜಿಲ್ಲೆಯ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ದೊರೆಯುತ್ತದೆ ಎಂದು ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಹೇಳಿದರು. ಬೃಹತ್ ಉದ್ಯೋಗ ಮೇಳ ಬೀದರ್ ನಗರದಲ್ಲಿ ಸರ್ಕಾರಿ ಮುಸ್ಲಿಂ ನೌಕರರ ಸಂಘದಿಂದ ಆಯೋಜಿಸಲಾಗಿದೆ. ಇದರ ಸದುಪಯೋಗವನ್ನು ಬೀದರ್ ಜಿಲ್ಲೆಯ ಜನರು ಪಡೆದುಕೊಳ್ಳಬೇಕು. ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಬಂದಿವೆ. ವಿದ್ಯಾವಂತ ಹಾಗೂ ಪ್ರತಿಭಾವಂತ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರೆತರೆ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಬೀದರ್ ಶಾಸಕರಾದ ರಹೀಂ ಖಾನ್ ಹೇಳಿದರು. ಆಜ್ ಬಿಗ್ಗೆಸ್ಟ್ ಜಾಬ್ ಮೇಳ ಇದರ ಲಗಾ ಹೈ, ಮುಜೆ ಭಿ ಚೀಫ್ ಗೆಸ್ಟ್ ಬೋಲ್ಗೆ ಬುಲಾಯಿ ಥೆ ಔರ್ ಟಾಪ್ ಮೋಸ್ಟ್ ಕಂಪನೀಸ್ ಇದರ ಆಕೆ ಹೈ. ಮೈ ಸಭಿಕೋ ಮೈ ಬಿ ಇಸ್ಮೆ ಬಾತ್ ಕಿಯಾ ಹೂ ಔರ್ ಯೇ ಇಸ್ ಆರ್ಗನೈಜೇಷನ್ ಕಾ ಏಕ್ ಹಿ ಏಮ್ ಹೈ ಕೆ ಯಹಾಂಕೆ ಜಿತನೆ ಹೋ ಸಕೆ ಲೋಗೋಂಕೋ ಅಚ್ಛೆ ಜಗಾ ಜಾಬ್ ಮಿಲೆ ಔರ್ ಖಾಸ್ಕರ್ ಗೌರ್ಮೆಂಟ್ ಮುಸ್ಲಿಮ್ಸ್ ಎಂಪ್ಲಾಯೀಸ್ ಕೆ ತರಫ್ ಸೆ ಯೇ ಕಿಯಾ ಗಯಾ ಹೈ. ಉನ್ಕೆ ಪ್ರೆಸಿಡೆಂಟ್ ಅಭಿ ಹಮಾರೆ ಸಾಥ್ ಹಿ ಹೈ, ಉನ್ಕಾ ಏಕ್ ಏಮ್ ಹೈ ಕೆ ಬೀದರ್ ಕೆ ಸಭಿ ಲೋಕ ಜೋ ಬೇರೋಜ್ಗಾರ ಹೈ, ಜಿನ್ಕೋ ಜಾಬ್ ಮಿಲಾ ನೈ ಔರ್ ಇಸ್ಮೆ ಕೋಯಿ ಐಸಾ ಕಾಸ್ಟ್ ಕಾಂಬಿನೇಷನ್ ನೈ ಹೈ, ಏಕ್ ಆರ್ಗನೈಜೇಷನ್ ಕಾ ನಾಮ ಹೈ, ಬಟ್ ಯೇ ಸಭಿ ಲೋಗೋಂಕೋ ಸಪೋರ್ಟ್ ಕರ್ಕೆ ಏಕ್ ಅಚ್ಛೆ ಪ್ಲೇಸ್ ಮೇ ಪಹುಂಚಾನೆ ಕಾ ಇನ್ಕಾ ಏಮ್ ಹೈ ಔರ್ ಐಸಾ ಮೈ ಬಿ ಚೆಕ್ ಕಿಯಾ ಹೂ, ಐಸಾ ಕೋಯಿ ಇಸ್ಮೆ ಗಲತ್ ನೀ ಹೈ. ತೊ ಸಭಿ ಲೋಕ ಕುಛ್ ನಾ ಕುಛ್ ಕರ್ನೆ ಕೆ ಲಿಯೆ ಆಗೇ ಕದಮ್ ಬಢಾನಾ ಚಾಹಿಯೇ, ಯೇ ಭಿ ಎಕ್ಸ್ಪೀರಿಯನ್ಸ್ ಹೋತಾ ಹೈ
जहाँ पे अगर जॉब करेंगे और इस जॉब्स फेयर के लिए मेरा पूरा सपोर्ट है। इतना बोलते मैं सभी को धन्यवाद बोलता हूँ और सभी हमारे बिदर डिस्ट्रिक्ट के बिदर के सभी नौजवान मेल फीमेल सभी लोग आके आप एक बार अपना टेस्ट तो दीजिए और आगे कदम उठाइए बोल के मेरा रिक्वेस्ट है। धन्यवाद। ಬೀದರ್ ನಗರದ ಕೋಲಾರ ಕೈಗಾರಿಕಾ ಪ್ರದೇಶದ ಪುನಶ್ಚೇತನಕ್ಕಾಗಿ ರಾಜ್ಯ ಸರ್ಕಾರ 50 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಈ ಹಿಂದೆ ಬಂದಿದ್ದ ಕಾರ್ಖಾನೆಗಳು ಈಗ ಆರಂಭವಾಗಿದೆ. ಈಗ ಸುಮಾರು 25 ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಕಾರ್ಖಾನೆಗಳಿಗೆ ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಇತರೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ರಾಜ್ಯ ಸರ್ಕಾರ 50 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಎಂದು ಶಾಸಕ ರಹೀಂ ಖಾನ್ ಹೇಳಿದರು. ಖಾಸ್ಕರ್ ಬೀದರ್ ಮೇವೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕರ್ನೆ ಕೆ ಲಿಯೆ यहाँ पे भी कुछ कंपनी लाने के लिए हमारा पूरा प्रयास चल रहा है और अभी इंडस्ट्रियल एरिया कई सालों से यहाँ पे बंद पड़ा था. मैं आने के बाद उसको सभी इंडस्ट्रियल एरिया को चालू कराया हूँ. 25 कंपनी चालू हो गए हैं और कंपनी वालों का रिक्वेस्ट था कि कुछ फैसिलिटीज़ नहीं है कंपनी के लिए, करंट का नहीं है, रोड्स नहीं है, ड्रेनेज नहीं है, अप्रोच रोड नहीं है बोलो तो उसके लिए मिनिमम 50 करोड़ रुपीज़ लाया हूँ. अभी पूरा रोड, ड्रेनेज, वाटर सिस्टम, लाइट का सिस्टम ये पूरा चल रहा है. आप जाके इंडस्ट्रियल देख सकते हैं. तो फ्यूचर में यहाँ बीदर में भी इंडस्ट्रियल बढ़ने के लिए हम पूरा ಪ್ರಯಾಸ ಕರೆಗೆ ಧನ್ಯವಾದ. ಬೃಹತ್ ಉದ್ಯೋಗ ಮೇಳದಲ್ಲಿ ಬೀದರ್ ಜಿಲ್ಲೆಯ ಸಾವಿರಾರು ನಿರುದ್ಯೋಗಿ ಯುವಕರು ಪಾಲ್ಗೊಂಡಿದ್ದರು. ಆಪ್ ಕೌನ್ ಸೇ ಏರಿಯಾ ಸೇ ಡೋಂಟ್ ಡು ಐಸಾ ನಹೀ ಕರ್ನಾ ಚಾಹಿಯೆ ಯೇ ಪ್ರೊಫೆಷನಲಿಸಂ ಕಾ ಐಸಾ ನಹೀ ಆಪ್ ಕೋಶಿಶ್ ಕರೋ ಸವಾಲೋ ಕಾ ಜವಾಬ್ ದೇನೆ ಕೆ ಲಿಯೆ ಅಗರ್ ಕೋಈ ಸವಾಲ ನಹೀ ಕಿಯಾ ತೋ ಆಪ್ ಹಸ್ತೆ ಬೋಲೋ ಕೆ ಸಾಥ್ ನಹೀ ಆಯೆ ರೈಟ್ ಪಸೀನಾ ಪೋಚನಾ ಡರ್ನಾ ಹಮ್ ಏಕ್ ಕೆ ಬಾದ್ ಹರ್ ಚೀಜ್ ಕವರ್ ಕರೆಂಗೆ ಮೈನ್ಯೂಟ್ ಡೀಟೇಲ್ಸ್ ಕೆ ಸಾಥ್ ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಸುದ್ದಿ ಮುಂದುವರೆದು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ದಿ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯುನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಎಂ, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್ ಡೌನ್ ಇಂಟೆನ್ಸಿವ್ ಕೇರ್ ಯುನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೋಟ್ ರೂಮ್, 24 hours ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ದಿಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇನರಾ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 0848-222-684 ಮತ್ತು 9880-966-842. ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ಮತ್ತು ಭಾಲ್ಕಿ ಪೊಲೀಸ್ ಉಪವಿಭಾಗದ ವ್ಯಾಪ್ತಿಯಲ್ಲಿ ನಡೆದ 22 ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾದ 4 ಆರೋಪಿಗಳ ಪೈಕಿ ಇಬ್ಬರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿಗಳಿಂದ ಲಕ್ಷಾಂತರ ರೂಪಾಯಿ ಚಿನ್ನ, ಬೆಳ್ಳಿ, ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕಮ್ ಅವರು SP ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೀದರ್ ಮತ್ತು ಭಾಲ್ಕಿ ಪೊಲೀಸ್ ಉಪವಿಭಾಗದಲ್ಲಿ ನಡೆದ ಕಳುವು ಪ್ರಕರಣಗಳ ಪತ್ತೆಗೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿ ಬಾಬು ಮತ್ತು ಭಾಲ್ಕಿ DYSP ಅವರ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು. ಈ ತಂಡವು ವಿವಿಧ 22 ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಬಾಲರಾಜ್, ರಾಮದಾಸ್ ಭೋಸ್ಲೆ, ಬಾಬು ಹುಲ್ಲಾ ಪವಾರ್, ಶೋಭಾಬಾಯಿ ಅವರ ಪೈಕಿ ಇಬ್ಬರನ್ನು ಬಂಧಿಸಲಾಗಿದೆ. ಈ ಆರೋಪಿಗಳಿಂದ 300 ಗ್ರಾಂ ಚಿನ್ನ, 350 ಗ್ರಾಂ ಬೆಳ್ಳಿ, 11,500 ರೂಪಾಯಿ ನಗದು, ಒಂದು ಸ್ಯಾಮ್ಸಂಗ್ ಮೊಬೈಲ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕಮ್ ಅವರು SP ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ AASP ಶ್ರೀಹರಿಬಾಬು ಇದ್ದರು.
ಮೋರ್ ಕೇಸ್ ಇಸ್ ಡಿಟೆಕ್ಟೆಡ್. ಇದು ಬಹಳ ಒಂದು ಫಿಲ್ಮ್ ಸ್ಟೋರಿ ತರ ಒಂದು ಕೇಸ್ ಇದೆ. ಇದು ಒನ್ ಪರ್ಸನ್ ಟೇಕ್ಸ್ ಒನ್ ಸ್ಕಾರ್ಪಿಯೋ ವೆಹಿಕಲ್ ಬಾಡಿಗೆಯಲ್ಲಿ ತಗೊಂಡಿದ್ದಾರೆ ಇಲ್ಲಿ ಉದ್ಗಿರಲ್ಲಿ. ಇವರು ಏನು ಹೇಳ್ತಾರೆ, ನಮ್ಮದು ಆಂಟಿ ಭಾಳ ಸೀರಿಯಸ್ ಇದ್ದಾರೆ, ನನಗೆ ಮಹಾರಾಷ್ಟ್ರ ಹೋಗಬೇಕು, ಕಮಲ್ನಗರ್ ಹೋಗಬೇಕು. ಸೊ ದ್ಯಾಟ್ ವೆಹಿಕಲ್ ಡ್ರೈವರ್ ಪಾಪ ಇವರು ಬಾಡಿಗೆ ಮಾಡ್ತಾಯಿದ್ದಾರೆ, ಓಕೆ ಚಲೋ ಹೋಗೋಣ ಕರ್ಕೆ, ನಾನು ನಿಮಗೆ ಬಾಡಿಗೆ ಕೊಡ್ತೀನಿ. ಸೊ ವೆಹಿಕಲ್ ಡ್ರೈವರ್ ಆ್ಯಂಡ್ ನಮ್ಮದು ಆ್ಯಕ್ಯೂಸ್ಡ್ ಪರ್ಸನ್ ಇಬ್ಬರು ಬರ್ತಾರೆ ಉದ್ಗಿರಿಂದ. ಉದ್ಗಿರಿಂದ ಬಂದ ನಂತರ ಇವರು ಕಮಲ್ ನಗರ್ ಸಮೀಪ ಬರ್ತಾರೆ. ಸೊ ವೆಹಿಕಲ್ ಡ್ರೈವರ್ಗೆ ಸ್ವಲ್ಪ ಡೌಟ್ ಬಂದಿತ್ತು ಯಾಕೆ ಈ ಥರ ಮಾಡ್ತಾಯಿದ್ದಾರೆ. ಬಿಕಾಸ್ ಕಮಲ್ ನಗರ್ಗೆ ಬಂದ ನಂತರ ಇವರು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಮುಂದಿನ ಊರು ಇರ್ಬೋದು, ಇದು ಕಮಲ್ ನಗರ್ ಇಲ್ಲ, ನಮ್ಮದು ಆಂಟಿದು ಮುಂದಿನ ಊರಿದೆ. ಸೊ ಮುಂದಿನ ಊರಿಗೆ ಬಂದಾಗ ಇವರು ವೆಹಿಕಲಿಂದ ಹೀ ಗೆಟ್ ಡೌನ್ ಫ್ರಮ್ ದ ವೆಹಿಕಲ್ ಆ್ಯಂಡ್ ಡ್ರೈವರ್ಗೆ ಒಂದು ಗನ್ ತೋರಿಸ್ತಾರೆ, ಈ ಥರದ್ದು ಒಂದು ಗನ್ ತೋರಿಸ್ತಾರೆ. ಇದು ಅದೇ ಗನ್, ಸಾರಿ ಇಟ್ಸ್ ಅ ಡೂಪ್ಲಿಕೇಟ್ ಗನ್. ಇಲ್ಲಿ ಒಂದು ಗ್ಯಾಸ್ ಲೈಟರ್ ಇದೆ, ಇದು ಗನ್ ತೋರಿಸ್ತಾರೆ ಇವರಿಗೆ. ನಾನು ನಿಮಗೆ ಇದು ಗುಂಡು ಹಾಕ್ತೀನಿ. ಸೊ ದ್ಯಾಟ್ ಭಾಳ ಎದುರಿಸಿ ದ ಡ್ರೈವರ್ ವೆಹಿಕಲಿಂದ ಗೆಟ್ ಡೌನ್ ಫ್ರಮ್ ದ ವೆಹಿಕಲ್. ಆಮೇಲೆ ಇವರು ವೆಹಿಕಲ್ ತೊಗೊಂಡು ಫರಾರಾಗ್ತಾರೆ. ಸೊ ಇದು ಇವರದು ಮೋಡಸ್ ಆಪರೆಂಡಿ. ಆ್ಯಂಡ್ ದ ಸ್ಯಾಡ್ ಪಾರ್ಟ್ ಈಸ್ ದ್ಯಾಟ್ ಹೀ ಈಸ್ ದ ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಫ್ರಮ್ ಹಸನ್, ಸಾರಿ ಫ್ರಮ್ ಬಸವ ಕಲ್ಯಾಣ್. ಹೀ ಈಸ್ ಸ್ಟಡಿಂಗ್ ಇನ್ ಹಸನ್. ನಾಮ್ ಹೇ ಅರುಣ್ ಕಾಂಬ್ಳೆ. ಸೊ ಇನ್ಫಾರ್ಮೇಶನ್ ಬಂದ ನಂತರ ನಮ್ಮದು ಸಿ ಪಿ ಐ ಇಮಿಡಿಯೇಟ್ಲಿ ನಾಕಾಬಂದಿ ಹಾಕಿದ್ದಾರೆ. ಸಿ ಪಿ ಐ ಕಮಲ್ ನಗರ್ ನಾಕಾಬಂದಿ ಆಗುವಾಗ ಇಲ್ಲಿ ಒಂದು ಸೈಡ್ ರೋಡಲ್ಲಿ, ಕಚ್ಚಾ ರೋಡಲ್ಲಿ ಇದು ವೆಹಿಕಲ್ ಸಿಕ್ಕಿತ್ತು. ಅಲ್ಲಿ ಕೂಡ ಸ್ವಲ್ಪ ಇವ್ರದ್ದು ಪಾಟ್ಲಾಕ್ ಮಾಡಿ ಇವ್ರದ್ದು ಸ್ವಲ್ಪ ಇವ್ರಿಗೆ ಈ ರ್ಯಾನ್ ಅವೇ ಆಫ್ಟರ್ ಲುಕಿಂಗ್ ಎಟ್ ಅವರ್ ಸಿ ಪಿ ಐ. ಸೊ ಇವರು 2-3 kilometers ಓಡೋಗಿದ್ರು, ದೇನ್ ಇವರಿಗೆ ಸಿಕ್ಯೂರ್ ಮಾಡಿಕೊಂಡು ವಿ ಕಾಟ್ ದಟ್ ಚೇಸ್ ಮಾಡಿಕೊಂಡಿದ್ದಾರೆ. April 2 ಬೀದರ್ ನಗರದ ಹೊರವಲಯದ ಬೆಟಕ್ನಳ್ಳಿ ರಿಂಗ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಅಕಾಡೆಮಿ ಆವರಣದಲ್ಲಿ ಇಂಡೋರ್ ಶೂಟಿಂಗ್ ತರಬೇತಿ ಕೇಂದ್ರವನ್ನು ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿದೆ. ಜಿಲ್ಲೆಯ ಮಕ್ಕಳನ್ನು ಗ್ಲೋಬಲ್ ಲೀಡರ್ಗಳಾಗಿ ಮಾಡಿ, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಾಧನೆ ಮಾಡಿ, ಜಿಲ್ಲೆಯ ಕೀರ್ತಿ ದೇಶದ ಜನಮಾನಸದಲ್ಲಿ ಹಾರಿಬಿಡುವ ಸದುದ್ದೇಶದಿಂದ ಗ್ಲೋಬಲ್ ಸೈನಿಕ ಅಕಾಡೆಮಿ ಶಾಲೆ ಸ್ಥಾಪಿಸಲಾಗಿದೆ ಎಂದು ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕ್ಕಿನ್ಪುರೆ ಅವರು ಹೇಳಿದರು. ಇಂಡೋರ್ ಶೂಟಿಂಗ್ ರೇಂಜ್ ಮಾಡಿದ್ದೀವಿ ನಮ್ಮ ಗ್ಲೋಬಲ್ ಸೈನಿಕ ಅಕಾಡೆಮಿಯಲ್ಲಿ. ಇದರದ್ದು ಉದ್ಘಾಟನೆ ಇದೆ. ಜನರಲ್ ಶಂಕರ್ ಅವರು ಸಿಕಂದ್ರಾಬಾದಿಂದ ಬಂದಿದ್ದಾರೆ ಇದರ ಉದ್ಘಾಟನೆಗೋಸ್ಕರ. ಕೆಲವೊಂದು ಏರ್ಫೋರ್ಸ್ ಆಫೀಸರ್ಸು ಬಂದಿದ್ದಾರೆ. ಮಕ್ಕಳಲ್ಲಿ ಒಂದು ಶೂಟಿಂಗ್ ಆ್ಯಸ್ ಅ ಸ್ಪೋರ್ಟ್ ಈವೆಂಟ್ ಚೂಸ್ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕು. ಇಂಥ ಪ್ರದೇಶದಲ್ಲಿ ಈ ಥರದ ಒಂದು ಸೌಲಭ್ಯ ಯಾವ ಸ್ಕೂಲ್ನಲ್ಲಿ ಇದ್ದಿಲ್ಲ. ಅದಕ್ಕೋಸ್ಕರ ನಾವು ಒಂದು ಶೂಟಿಂಗ್ ರೇಂಜು, ಆರ್ಚರಿ ಕ್ಲಬ್ಬು, ಆಮೇಲೆ ಆಬ್ಸ್ಟಿಕಲ್ ಕೋರ್ಸು ಇವುದರ ನಿರ್ಮಾಣ ಈ ಸ್ಕೂಲ್ನಲ್ಲಿ ಇವಾಗ ಮಾಡಿದ್ದೀವಿ ನಾವು. ಇನ್ನೂ ಮೇಲೆ ಮುಂದೆ ಬೇರೆ ಥರದ ಅನೇಕ ಸೌಲಭ್ಯಗಳನ್ನು ಮಾಡ್ತಾಯಿದ್ದೀವಿ. ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಕ್ಲಬ್ ಮೊದಲಿನಿಂದ ಇದೆ, ಆರ್ಟ್ಸ್ ಆ್ಯಂಡ್ ಪೇಂಟಿಂಗ್ ಕ್ಲಬ್ ಕೂಡ ಮೊದಲಿನಿಂದ ಇದೆ. ಅದರಲ್ಲಿಯೂ ಕೂಡ ಮಕ್ಕಳಿಗೆ ತುಂಬ ಆಸಕ್ತಿ ವಹಿಸುವ ಹಾಗೆ ನಾವು ಅವರನ್ನು ಎಕ್ಸ್ಪೋಜರ್ ಕೊಡ್ತಾಯಿದ್ದೀವಿ. ಆ್ಯಂಡ್ ತುಂಬ ಮಕ್ಕಳು ಇದರದ್ದು ಲಾಭ ತಗೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಒಬ್ಬ ನಿಷ್ಠಾವಂತ ಜವಾಬ್ದಾರಿ ನಾಗರಿಕರನ್ನಾಗಿ ಪರಿವರ್ತಿಸುವ ಸಲುವಾಗಿ ಈಜುಕೊಳ, ಕುದುರೆ ಸವಾರಿ, ಮಿಲಿಟರಿ ತರಬೇತಿ ನೀಡುವುದರ ಜೊತೆಗೆ ಇಂಡೋ ಶೂಟಿಂಗ್ ತರಬೇತಿ ಕೇಂದ್ರದ ಮೂಲಕ ದೇಶ ಹಾಗೂ ಆತ್ಮರಕ್ಷಣೆಗಾಗಿ ಗನ್ ಹಾಗೂ ಪಿಸ್ತೂಲ್ ಬಳಕೆಯ ತರಬೇತಿ ನೀಡಲಾಗುವುದು ಎಂದು ಕರ್ನಲ್ ಶರಣಪ್ಪ ಸಿಕ್ಕಿನ್ಪುರೆ ತಿಳಿಸಿದರು. ನಿವೃತ್ತ ಮೇಜರ್ ಜನರಲ್ ಶಂಕರ್ ನಾರಾಯಣನ್ ನೂತನ ಇಂಡೋ ಶೂಟಿಂಗ್ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಸ್ಥಳೀಯ ಏರ್ಫೋರ್ಸ್ನ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕುಲಕರ್ಣಿ, ಅಕಾಡೆಮಿ ಕೋಶಾಧ್ಯಕ್ಷ ಡಾಕ್ಟರ್ ಆರ್ ಜಿ ಮಠ್ಪತಿ, ಸದಸ್ಯರಾದ ರಮೇಶ್ ಪಾಟೀಲ್ ಸೋಲಾಪುರೆ, ವಿಮಲಾ ಶರಣಪ್ಪ ಸಿಕ್ಕೆನ್ಪುರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ, ರಾಜ್ಯ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಆರ್ ಕೆ ಚಾರಿ ಸೇರಿದಂತೆ ಅಕಾಡೆಮಿ ಶಿಕ್ಷಕರು, ಸಿಬ್ಬಂದಿ ಹಾಗೂ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸರ್ ಎಲ್ಲರೂ ಹಿಡ್ರಿ ಒಂದೇ ಸಲ ಸ್ವಲ್ಪ ನ್ಯೂಸ್ ಕಡೆಯಿಂದ ಎಲ್ಲರೂ ಹಿಡ್ಕೊರಿ, ಎಲ್ಲರ ಕೈದಾಗಿರ್ಲಿ, ಎಲ್ಲರೂ ಎರಡು ಒಳ್ಳೆ
ಫೋಟೋ ಏಪ್ರಿಲ್ 9ರಂದು ಅಷ್ಟೂರದಲ್ಲಿ ನಡೆಯಲಿರುವ ಗಡಿನಾಡು ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಾಹಿತ್ಯ ಸಮಾಜದ ಸೇವಕ ಪ್ರಭುಶೆಟ್ಟಿ ಸೈನಿಕರವರನ್ನ ಆಯ್ಕೆ ಮಾಡಲಾಗಿತ್ತು. ಕೊನೆಯಲ್ಲಿ ಮುಖ್ಯಾಂಶಗಳು. ಪೊಲೀಸರು ಸಾರ್ವಜನಿಕರ ಕೊಡುವ ಪ್ರಶಸ್ತಿಗೆ ಪಾತ್ರರಾಗಬೇಕು ಸೂರ್ಯವಂಶಿ. ಮೊದಲ ಹಂತದ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ. ಉದ್ಯೋಗ ಮೇಳದಿಂದ ನಿರುದ್ಯೋಗಿ ವಿದ್ಯಾವಂತರಿಗೆ ಉದ್ಯೋಗ ದೊರೆಯುತ್ತದೆ ಶಾಸಕ ರಹೀಂ ಖಾನ್. ವಿವಿಧ 22 ಪ್ರಕರಣದಲ್ಲಿ ಭಾಗಿಯಾದ 4 ಆರೋಪಿಗಳ ಪೈಕಿ ಇಬ್ಬರ ಬಂಧನ ಎಸ್ಪಿ ಪ್ರಕಾಶ್. ಮಕ್ಕಳನ್ನು ಗ್ಲೋಬಲ್ ಲೀಡರ್ಗಳಾಗಿ ಮಾಡುವುದೇ ನಮ್ಮ ಶಾಲೆ ಉದ್ದೇಶ ಕರ್ನಲ್ ಶರಣಪ್ಪ. ಗಡಿನಾಡು ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಾಹಿತ್ಯ ಸಮಾಜ ಸೇವಕ ಪ್ರಭುಶೆಟ್ಟಿ ಸೈನಿಕರಿಗೆ ಆಯ್ಕೆ. ಇಲ್ಲಿವರೆಗೂ ಸುದ್ದಿ ನೀಡಿದ ನಾನು ಸತೀಶ್ ಕುಮಾರ್ ಬಿರಾದಾರ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.